ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನಾವು ಊಟ ಮಾಡಿದ ತಕ್ಷಣ ಈ ನಾಲ್ಕು ತಪ್ಪುಗಳನ್ನು ಮಾಡಬಾರದು. ಆ ತಪ್ಪುಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ. ನಾವು ಊಟ ಮಾಡಿದ ತಕ್ಷಣ ನಾವು ಮಲಗಬಾರದು. ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ, ಊಟ ಮಾಡಿದ ತಕ್ಷಣ ಆರಾಮಾಗಿ ರೆಸ್ಟ್ ಬೇಕು ಅಂತ ಹೇಳಿ ಮಲ್ಕೊಂಡ್ಬಿಡ್ತೀವಿ. ಆದರೆ ಇದು ತುಂಬಾ ತಪ್ಪು. ನಾವು ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೇಬಾರದು. ನಾವು ಊಟ ಆದ ತಕ್ಷಣ ಕುಳಿತುಕೊಂಡ್ರೆ ಇಲ್ಲ ನಿಂತ್ಕೊಂಡ್ರೆ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗತ್ತೆ. ಅದೇ ನಾವು ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ನಮ್ಮ ಜೀರ್ಣಶಕ್ತಿ ಸರಿಯಾಗಿ ಆಗೋದಿಲ್ಲ. ನಾವು ತಿಂದಂಥ ಆಹಾರ ಹಾಗೆ ಉಳಿಯುತ್ತೆ. ಇದರಿಂದ ನಮಗೆ ಆಸಿಡಿಟಿ, ಗ್ಯಾಸ್, ಇನ್ನೂ ಹಲವಾರು ತೊಂದರೆಗಳು ಕಾಣಿಸ್ಲಿಕ್ಕೆ ಶುರು ಆಗತ್ತೆ. ಮಲಗುವುದಕ್ಕಿಂತ 2 ಗಂಟೆ ಮುಂಚೆನೆ ನೀವು ಊಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ವೆಯ್ಟ್ ಎಷ್ಟು ಬೇಗ ಕಡಿಮೆ ಆಗುತ್ತೆ ಇದನ್ನು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ತುಂಬ ಜನರಲ್ಲಿ ದಿನದಿಂದ ದಿನಕ್ಕೆ ವೆಯ್ಟ್ ಜಾಸ್ತಿ ಆಗೋದಕ್ಕೆ ಇದೇ ಮುಖ್ಯ ಕಾರಣ ಆಗಿರುತ್ತೆ ಫ್ರೆಂಡ್ಸ್. ವೆಯ್ಟ್ ಲಾಸ್ ಆಗಬೇಕು ಅಂದರೆ ನಾವು ಮಲಗುವುದಕ್ಕಿಂತ ಮೊದಲು 2 ಗಂಟೆ ಮುಂಚೆನೆ ನಾವು ಊಟ ಮಾಡಬೇಕು. ತುಂಬ ಜನರಲ್ಲಿ ಮದುವೆ, ಫಂಕ್ಷನ್ ಈ ರೀತಿ ಸಮಾರಂಭಗಳಲ್ಲಿ ಊಟ ಮಾಡಿದ ಮಾರನೇ ದಿವಸನೇ ಇಲ್ಲ ಊಟ ಮಾಡಿದ ರಾತ್ರಿಯೇ ಹಾರ್ಟ್ ಅಟ್ಯಾಕ್ ಇಲ್ಲ ಆ್ಯಸಿಡಿಟಿ, ಹಾರ್ಟಲ್ಲಿ ಉರಿ ಬರುವುದು ಇದೆಲ್ಲ ಆಗೋದು ನಾವು ರಾತ್ರಿ ಚೆನ್ನಾಗಿ ತಿಂದು ತಕ್ಷಣ ಮಲಗುವುದರಿಂದ ಈ ಪ್ರಾಬ್ಲಮ್ಗಳು ಉಂಟಾಗುತ್ತೆ. ಆದ್ದರಿಂದ ನಾವು ರಾತ್ರಿ ಮಲಗುವುದಕ್ಕಿಂತ 2 ಗಂಟೆ ಮೊದಲೇ ನಾವು ನಮ್ಮ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೆಯದಾಗಿ ಊಟ ಮಾಡಿದ ತಕ್ಷಣ ಮಾಡುವ ತಪ್ಪು ಅಂದರೆ ಧೂಮಪಾನ ಮಾಡುವುದು. ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆದ್ದರಿಂದ ಯಾರೂ ಕೂಡ ಧೂಮಪಾನ ಮಾಡಬಾರದು. ಅದರಲ್ಲೂ ಊಟ ಮಾಡಿದ ತಕ್ಷಣ ಧೂಮಪಾನ ಮಾಡಿದರೆ ತುಂಬಾ ಆರೋಗ್ಯಕ್ಕೆ ಎಫೆಕ್ಟ್ ಆಗತ್ತೆ. ಹೇಗೆಂದರೆ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಆಕ್ಸಿಜನ್ ಏನಿರುತ್ತೆ ನಾವು ತಿಂದ ಆಹಾರವನ್ನು ಡೈಜೆಷನ್ ಮಾಡಲು ಸಹಕಾರಿಯಾಗುತ್ತೆ. ಧೂಮಪಾನ ಮಾಡುವುದರಿಂದ ಏನಾಗುತ್ತೆ, ಇದರಲ್ಲಿರುವ ನಿಕೋಟಿನ್ ಅಂಶ ಈ ಆಕ್ಸಿಜನ್ನ ಹೀರ್ಕೊಂಡ್ಬಿಡುತ್ತೆ. ಇದರಿಂದಾಗಿ ನಾವು ತೆಗೆದುಕೊಂಡ ಆಹಾರವು ಜೀರ್ಣವಾಗುವುದಕ್ಕೆ ತೊಂದರೆ ಉಂಟಾಗುತ್ತೆ. ಹಾಗೆಯೇ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಮೂರನೆಯದಾಗಿ ನಾವು ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬಾರದು. ಊಟ ಮಾಡಿದ ತಕ್ಷಣ ನಾವು ಸ್ನಾನ ಮಾಡುವುದರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕಾರಣ ಇಷ್ಟೇ. ಹೇಗೆ ಅಂತ ಹೇಳ್ತೀನಿ ನೋಡಿ, ನಾವು ಊಟ ಮಾಡಿದ ತಕ್ಷಣ ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಬೇಕಾಗತ್ತೆ. ಊಟ ಮಾಡಿದ ತಕ್ಷಣ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಡೆಯುತ್ತಿರುತ್ತೆ ಹೊಟ್ಟೆ ಭಾಗದಲ್ಲಿ. ಆ ಟೈಮಲ್ಲಿ ನಾವು ಸ್ನಾನ ಮಾಡಿದ್ವಿ ಅಂದರೆ ಊಟ ಮಾಡಿದ ತಕ್ಷಣ ನಮ್ಮ ದೇಹದ ಇತರ ಭಾಗಗಳಲ್ಲಿಯೂ ರಕ್ತ ಸಂಚಾರ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ಬೇಕಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಉಂಟಾಗುವುದಿಲ್ಲ. ಇದರಿಂದಾಗಿ ನಮ್ಮ ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗುತ್ತೆ. ಆದ್ದರಿಂದ ನಾವು ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬಾರ್ದು. ಯಾರಿಗೆ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೋ ಅವರ ಆರೋಗ್ಯ ಕೊನೆವರೆಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಫ್ರೆಂಡ್ಸ್, ಇನ್ನೊಂದು ತಪ್ಪು ಯಾವುದು ಲಾಸ್ಟ್ ತಪ್ಪು ಮಾಡಬಾರ್ದು ಅಂತ ನೋಡೋಣ. ನಾಲ್ಕನೆಯದಾಗಿ, ನಾವು ಊಟ ಮಾಡಿದ ತಕ್ಷಣ ಟೀ ಕಾಫಿಯನ್ನು ಕುಡಿಬಾರ್ದು. ಕಾರಣ ಇಷ್ಟೇ. ಟೀ ಕಾಫಿಯಲ್ಲಿ ಟ್ಯಾನಿಕ್ ಆಸಿಡ್ ಇರುತ್ತೆ. ಇದು ಏನು ಮಾಡುತ್ತೆ, ನಾವು ತೆಗೆದುಕೊಂಡ ಆಹಾರದಲ್ಲಿರುವ ಕಬ್ಬಿಣಾಂಶವನ್ನು 90% ಇದೇ ಹೀರ್ಕೊಂಡ್ಬಿಡುತ್ತೆ. ಇದರಿಂದಾಗಿ ನಮ್ಮ ರಕ್ತಕ್ಕೆ ಬೇಕಾದಂಥ ಕಬ್ಬಿಣದ ಅಂಶದ ಕೊರತೆ ಉಂಟಾಗುತ್ತೆ. ಇದರಿಂದಾಗಿ ರಕ್ತಹೀನತೆ ಅಥವಾ ಅನಿಮಿಯ ಉಂಟಾಗುವ ಸಾಧ್ಯತೆ ತುಂಬಾ ಇರುತ್ತೆ. ನಾವು ಊಟ ಮಾಡಿದ ಆಹಾರ ಜೀರ್ಣವಾದ ಮೇಲೆ ಮಾತ್ರ ನಾವು ಟೀ ಕಾಫಿಯನ್ನು ಕುಡಿಯಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಊಟ ಮಾಡಿದ ತಕ್ಷಣ ನಾವು ನಿದ್ದೆ ಮಾಡಬಾರ್ದು, ಊಟ ಮಾಡಿದ ತಕ್ಷಣ ಧೂಮಪಾನ ಮಾಡಬಾರ್ದು, ಸ್ನಾನ ಮಾಡಬಾರ್ದು, ಮತ್ತು ಟೀ ಕಾಫಿ ಕುಡಿಬಾರ್ದು. ಈ ಎಲ್ಲ ತಪ್ಪುಗಳನ್ನು ಮಾಡದೇ ಇದ್ದರೆ ನಮ್ಮ ಜೀರ್ಣಾಂಗ ಶಕ್ತಿ ಸರಿಯಾಗಿ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.